ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇಲ್ಲಿಂದ ಅರಬ್ಬಿ ಸಮುದ್ರದಲ್ಲಿ ಮುಳುಗುವ ಸೂರ್ಯನನ್ನು ನೀವು ನೋಡಬಹುದು. ನಯನ ಮನೋಹರ ಪ್ರಾಕೃತಿಕ ಸೊಬಗಿಗೆ ಇದು ಹೆಸರುವಾಸಿಯಾಗಿದೆ. ಈ ಕಾಡು ನೂರಾರು ಜಲಪಾತಗಳಿಗೆ ತವರೂರಾಗಿದೆ. ಹೌದು ಸ್ನೇಹಿತರೆ, ಅದೇ ದಕ್ಷಿಣದ ಚಿರಾಪುಂಜಿ ಆಗುಂಬೆ, ಮಲೆನಾಡಿನ ಸ್ವರ್ಗ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸಹ್ಯಾದ್ರಿಯ ಒಂದು ಅತ್ಯುತ್ತಮ ಶ್ರೇಣಿ. ಆಗುಂಬೆ ಪಶ್ಚಿಮ ಘಟ್ಟದಲ್ಲಿರುವ ಈ ಪ್ರಕೃತಿ ಸೌಂದರ್ಯ ಅದ್ವಿತೀಯ. ಆಗುಂಬೆಯಿಂದ ನೀವು ಅರಬ್ಬಿ ಸಮುದ್ರದಲ್ಲಿ ಮುಳುಗುವ ಸೂರ್ಯನನ್ನು ಕೂಡ ನೋಡಬಹುದು. ಈ ಸೂರ್ಯಾಸ್ತ ದೃಶ್ಯಕ್ಕಾಗಿ ಈ ಜಾಗ ಜಗತ್ ಪ್ರಸಿದ್ಧವಾಗಿದೆ. ಅಕ್ಟೋಬರ್ ತಿಂಗಳಿನಿಂದ ಆಕಾಶ ನಿರ್ಮಲವಾಗಿರುವುದರಿಂದ ಮುಳುಗುವ ಸೂರ್ಯನ ದೃಶ್ಯ ಅತ್ಯಂತ ಮುದ ನೀಡುತ್ತದೆ. ಆದರೆ ಮಳೆಗಾಲ ಮಲೆನಾಡಿನ ಜೀವಾಳ. ಮಲೆನಾಡಿನಲ್ಲಿಯೂ ಕೂಡ ಆಗುಂಬೆ ಸುಂದರವಾಗಿರುತ್ತದೆ. ಮಳೆಗಾಲದಲ್ಲಿ ಕಾದಿದ್ದ ಸೂರ್ಯಾಸ್ತವನ್ನು ಕಾಣುವುದೇ ಸಡಗರದ ಸನ್ನಿವೇಶ. ಇಲ್ಲಿ ಹಲವಾರು ಕನ್ನಡ ಚಿತ್ರಗಳು ಕೂಡ ಚಿತ್ರೀಕರಣಗೊಂಡಿವೆ. ಆಗುಂಬೆ ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 348 ಕಿಲೋಮೀಟರ್ ದೂರದಲ್ಲಿದೆ. ಕಡಲ ತೀರ ರಾಜಧಾನಿ ಮಂಗಳೂರಿನಿಂದ ಸುಮಾರು 102 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 285 ಕಿಲೋಮೀಟರ್ ದೂರದಲ್ಲಿದೆ. ಆಗುಂಬೆಯ ಎತ್ತರ ಸುಮಾರು 2314 ಮೀಟರ್ ಆಗಿರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಗಳಲ್ಲಿ ಆಗುಂಬೆಯೂ ಕೂಡ ಒಂದು. ಈ ಕಾರಣಕ್ಕಾಗಿಯೇ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಎಂದೇ ಕರೆಯುತ್ತಾರೆ. ಭಾರತದ ಏಕೈಕ ಶಾಶ್ವತ ಹರಿದ್ವರ್ಣ ಸಂಶೋಧನಾ ಕೇಂದ್ರ ಬರೀ ಆಗುಂಬೆಯಲ್ಲೇ ಮಾತ್ರ ಇರೋದು. ಆಗುಂಬೆಯು ಆಯುರ್ವೇದಿಕ ಗಿಡ ಮೂಲಿಕೆಗಳ ಸಂರಕ್ಷಿತ ಪ್ರದೇಶವಾಗಿರುವುದರಿಂದ ಪ್ರವಾಸಿಗರು ವಿವಿಧ ಕಡೆಯಿಂದ ಸ್ವಾಸ್ಥ್ಯವನ್ನು ಸುಧಾರಿಸಿಕೊಳ್ಳಲು ಆಗುಂಬೆಗೆ ಬರುತ್ತಾರೆ. ಆಗುಂಬೆ ಪರಿಸರ ಪ್ರೇಮಿಗರಿಗೆ ಒಂದು ಉತ್ತಮ ಚಾರಣ ಅವಕಾಶವನ್ನು ಕೂಡ ಒದಗಿಸುತ್ತದೆ. ಆಗುಂಬೆಯು ಅತಿ ಉದ್ದವಾದ ಮತ್ತು ವಿಷಪೂರಿತವಾದ ಕಾಳಿಂಗ ಸರ್ಪಗಳ ತವರಾಗಿದೆ. ಅದಕ್ಕಾಗಿ ಹೆಸರುವಾಸಿ ಉರಗ ತಜ್ಞ ರೋಮುಲಸ್ ವಿಟೇಕರ್ ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎಂದೇ ಕರೆದಿದ್ದಾನೆ. ಕರ್ನಾಟಕದ ಅತ್ಯಂತ ದಟ್ಟವಾದ ಅರಣ್ಯಶ್ರೀಯನ್ನು ನೀವು ಆಗುಂಬೆಯಲ್ಲೇ ನೋಡಬಹುದು. ಆಗುಂಬೆಯ ಘಟ್ಟಗಳ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಇಲ್ಲಿನ 200 ಅಥವಾ 300 ಫೀಟ್ ಎತ್ತರದ ವೃಕ್ಷಗಳನ್ನು ಕೂಡ ನೀವು ಕಾಣಬಹುದು. ಆಗುಂಬೆಯ ಪ್ರದೇಶವೆಲ್ಲ ಜಿಗಣಿ ಜಾತಿಯ ಇಂಬಳು ಎಂಬ ರಕ್ತ ಹೀರುವ ಕೀಟಗಳಿಂದ ತುಂಬಿ ತುಳುಕುತ್ತದೆ. ಸಹ್ಯಾದ್ರಿ ಶ್ರೇಣಿಗಳಿಂದ ಮೇಲಿಂದ ಕೆಳಕ್ಕೆ ಹರಿಯುವ ಜಲಪಾತಗಳನ್ನು ನೀವು ಇಲ್ಲಿ ಕಾಣಬಹುದು. ಅವುಗಳಲ್ಲಿ ಮುಖ್ಯವಾಗಿ ಬರ್ಕನಾ ಜಲಪಾತ. ಆಗುಂಬೆಯ ಸುಂದರವಾದ ಜಲಪಾತಗಳಲ್ಲಿ ಬರ್ಕನಾ ಜಲಪಾತ ಒಂದು ಅದ್ಭುತವಾದಂತಹ ಜಲಪಾತ. ಈ ಜಲಪಾತವು ಭಾರತದ 11ನೇ ಅತಿ ಎತ್ತರವಾದ ಜಲಪಾತವಾಗಿದೆ. ಈ ಜಲಪಾತವು 850 ಅಡಿ ಎತ್ತರಗಳಿಂದ ಹಾಲಿನಂತೆ ಇರುವ ಜಲವು ಧುಮುಕುತ್ತದೆ.
ಈ ಜಲಪಾತ ಸೀತಾ ನದಿಯಿಂದ ರೂಪಿಸಲ್ಪಟ್ಟಿದೆ. ಈ ಜಲಪಾತ ಆಗುಂಬೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಒನಕೆ ಅಬ್ಬಿ ಜಲಪಾತ. ಒನಕೆ ಅಬ್ಬಿ ಜಲಪಾತ ಆಗುಂಬೆಯ ಮತ್ತೊಂದು ಅದ್ಭುತವಾದಂತಹ ಜಲಪಾತ. ಒನಕೆ ಅಬ್ಬಿ ಜಲಪಾತವು ಆಗುಂಬೆಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತದಿಂದ ನೀವು ಆಗುಂಬೆಯ ಹಲವಾರು ಸುಂದರವಾದ ಕಣಿವೆಗಳನ್ನು ಕೂಡ ನೋಡಬಹುದು. ಜೋಗಿಗುಂಡಿ ಜಲಪಾತ. ಜೋಗಿಗುಂಡಿ ಜಲಪಾತವು ಆಗುಂಬೆಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಇದು ನೀವು ಬರ್ಕನ ಜಲಪಾತಕ್ಕೆ ಹೋಗುವ ಮಾರ್ಗದಲ್ಲೇ ಕಾಣಬಹುದು. ಮುಖ್ಯ ರಸ್ತೆಯಿಂದ ಸುಮಾರು 10-15 ನಿಮಿಷ ಕಾಲ ಕಾಲ್ನಡಿಗೆಯಲ್ಲಿ ತೆರಳಿದರೆ ಈ ಅದ್ಭುತವಾದ ಜಲಪಾತವನ್ನು ನೀವು ನೋಡಬಹುದು. ಈ ಜಲಪಾತವು ಜೋಗಿ ಎಂಬ ಪದದಿಂದ ಹುಟ್ಟಿಕೊಂಡಿದೆ. ಕೂಡ್ಲು ತೀರ್ಥ ಜಲಪಾತ. ಸುಮಾರು 300 ಅಡಿ ಎತ್ತರದ ಕೊಳದೊಳಗೆ ಬೀಳುವ ಸೀತಾ ನದಿಯಿಂದ ಕೂಡ್ಲು ಜಲಪಾತವು ರೂಪಿಸಲ್ಪಟ್ಟಿದೆ. 1000 ವರ್ಷಗಳ ಹಿಂದೆ ಇಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿದ್ದರಿಂದ ಈ ಕೊಳವನ್ನು ಅತ್ಯಂತ ಪವಿತ್ರವಾದ ಕೊಳವೆಂದು ಕೂಡ ನಂಬಲಾಗುತ್ತದೆ. ಮುಂದಿನ ಭಾಗದಲ್ಲಿ